ಹೃದಯದಲ್ಲಿ ನಾಲ್ಕು ಕವಾಟಗಳಿರುತ್ತೆ. ಹೌದು. ಒಂದು ಮೈಟ್ರಲ್ ಕವಾಟ ಅಂತ ಇರುತ್ತೆ. ಆ ಕವಾಟ ಕಿರಿದಾದಾಗ ಅದು ರಕ್ತ ಚಲನೆಗೆ ಅಡ್ಡಿಪಡಿಸುತ್ತೆ. ಅದನ್ನು ನಾವು ಮೈಟ್ರಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಮೊದಲೆಲ್ಲ ನಾವು ಜಪನೀಸ್ ಬಲೂನ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ಆ ಬಲೂನಿನ ಕಾಸ್ಟ್ ಸುಮಾರು 70,000-80,000 ಇತ್ತು. ಈ ಅನ್ಫಾರ್ಚುನೇಟ್ಲಿ ಕಾಯಿಲೆ ಬಡವರಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ ನನಗೆ ಸುಮಾರು 1998-99 ಇಸ್ವಿನಲ್ಲಿ ಒಂದು ಅಕುರಾ ಬಲೂನ್ ಅಂತ ನನಗೆ ಕೊಟ್ಟರು. ಅದಕ್ಕೆ ಯಾವುದೇ ಒಂದು ಟ್ರಯಲ್ ಇರಲಿಲ್ಲ. ನಾನು ಹೇಳಿದೆ ಒಂದು 20 ಬಲೂನ್ ಕೊಡಿ, ಇದನ್ನು ಟ್ರಯಲ್ ಮಾಡಿ ನೋಡ್ತೇವೆ ಹೃದ್ರೋಗಿಗಳ ಮೇಲೆ ಅಂತ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿತು. ಅದ್ರ ಬೆಲೆ 30,000, ಅಲ್ಲಿಗೆ 60,000 ಕಡಿಮೆ ಆಯಿತು ಒಂದು ರೋಗಿಗೆ ಚಿಕಿತ್ಸೆಗೆ. ಸೊ ಆ ಜಪನೀಸ್ ಟೆಕ್ನಿಕಲ್ ಏನಾಗಿತ್ತು ಅಂದರೆ ಅದರ ಸಕ್ಸಸ್ ರೇಟು 90% ಇತ್ತು. ಇನ್ನೊಂದು 10% ಆಗ್ತಿರಲಿಲ್ಲ. ಸೊ ನಾವು ಅದನ್ನು ಮಾಡಿಫೈ ಮಾಡಿ ಆಲ್ಮೋಸ್ಟ್ ಈಗ ಅದು ಸಕ್ಸಸ್ ರೇಟ್ 99% ಆಗಿದೆ. 99% ಆಗಿದೆ. ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ರ. ಯು ಸೇವ್ ಸೋ ಮೆನಿ ಲೈವ್ಸ್. ಎಷ್ಟೊಂದು ಜನಕ್ಕೆ ನೀವೇ ಸಾಕ್ಷಾತ್ ಮಂಜುನಾಥನ್ ಆಗೋಗಿದ್ದೀರಾ. ಆತರ ಅದ್ಭುತವಾದ ಸೇವೆನ ಸಲ್ಲಿಸಿದ್ರಿ. ಆತರ ಒಬ್ಬರು ನಿಮ್ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಬನ್ನಿ ಮ್ಯಾಮ್, ಪ್ಲೀಸ್ ಕಮ್. ಬನ್ನಿ 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 ಬನ್ನಿ. ಸುಧಾ ಬರ್ಗೂರ್ ಅವರು ಹಾಗೂ ಜಯಪ್ರಕಾಶ್ ಬರ್ಗೂರ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ದಿನ ಇದ್ದೀವಿ ನೋಡಿ, ಹೇಗಿದ್ರಿ ನೋಡಿ? ನಾನೇನಾದ್ರೂ ಇವತ್ತು ಚೆನ್ನಾಗಿದ್ರೆ ಅದರ ಮೊದಲ ಕ್ರೆಡಿಟ್ ಅವರಿಗೆ, ಎರಡನೇ ಕ್ರೆಡಿಟ್ ಇವರಿಗೆ. ನಾನು ನಗಸೋದನ್ನ ನಮ್ಮ ಕರ್ನಾಟಕ ಜನ ಎಲ್ಲ ನೋಡಿದ್ದಾರೆ. ಆದ್ರೆ ಅಳೋ ಸುದನ್ನ, ನೋವಲ್ಲಿರೋ ಸುದನ್ನ ನೋಡಿ ನನ್ನ ಕಣ್ಣೀರು ಒರೆಸುವಂತ ಕೆಲಸ ಮಾಡಿದ್ರೆ ಅದರಲ್ಲಿ ಪ್ರಪ್ರಥಮ ಅಗ್ರಗಣ್ಯರು ಡಾಕ್ಟರ್ ಮಂಜುನಾಥ್ ಸರ್. ಅವರ ಅಭಿಮಾನಿ ಸಂಘದ ಅಜೀವ ಸದಸ್ಯ ನಾನು. ಯಾಕೆ ಅಂದ್ರೆ ಸುಮಾರು 15-16 ವರ್ಷಗಳ ಕೆಳಗೆ ನಾನು ಮೊದಲನೇ ಸಲ ಜಯದೇವಾಗ ಅವ್ರ ಹತ್ರ ನನ್ನ ಯಜಮಾನರನ್ನ ಕರ್ಕೊಂಡು ಹೋದಾಗ, ಯಾಕಂದ್ರೆ ನನ್ನ ಗಂಡನಿಗೆ ಸುಮಾರು ಹಾರ್ಟ್ ಪ್ರಾಬ್ಲಮ್. ಅಫ್ಕೋರ್ಸ್ ನನ್ನಂತ ಅವಳ ಬಾಯಾಳಿನ ಮದುವೆ ಆದ್ಮೇಲೆ ಹಾರ್ಟ್ ಪ್ರಾಬ್ಲಮ್ ಬರ್ಲೇಬೇಕಲ್ವಾ ಸರ್. ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡುವಾಗ ನಾವಿಬ್ರು ಇವ್ರು ICU-ಲಿ ಇದ್ರು. ನಂಜನಗೂಡಲ್ಲಿ ದೇವಸ್ಥಾನದಲ್ಲಿ ನನ್ನ ಯಜಮಾನರು ಬಿದ್ದು ಹೋದ್ರು. ನಾನು ಬೆಳಗಿನ ಜಾವ ಸರ್ ಅವರಿಗೆ ಫೋನ್ ಮಾಡಿದೆ, ಸರ್ ನನ್ನ ಯಜಮಾನರು ಮತ್ತೆ ಬಿದ್ದು ಬಿಟ್ರು, ಕರ್ಕೊಂಬನ್ನಿ ನಾನು ಹೇಳಿರ್ತೀನಿ ಅಂದ್ರು. ಸರ್ 15 ನಿಮಿಷದಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಪ್ರತಿಯೊಬ್ಬರು ನಮ್ಗೆ ಅಟೆನ್ಷನ್ ಕೊಟ್ರು ಸರ್. ನಾನು ಕಲಾವಿದೆ ಅಂತಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರ ಬಾಯಲ್ಲಿ ನಾನು ತುಂಬಾ ಸಲ ಕೇಳಿದ್ದೀನಿ, ನನ್ನ ಆಸ್ಪತ್ರೆಗೆ ಬರುವ ರೋಗಿಗಳೇ VIP-ಗಳು ಅಂತಾರಲ್ಲ, ಈ ತರ ನೋಡೋ ಮನಸ್ಥಿತಿ ಎಷ್ಟು ಜನಕ್ಕೆ ಇರಕ್ ಸಾಧ್ಯ ಸರ್? ಬಹಳ ಗ್ರೇಟ್. ನಾನು ಬೇರೆ ಕಡೆ ಸರ್ ಡಾಕ್ಟರ್ಸ್ ನೆಲ್ಲ ಅಡ್ರೆಸ್ ಮಾಡಕ್ ಹೋದಾಗ ರೇಗಿಸ್ತಾ ಇರ್ತೀನಿ, ಡಾಕ್ಟರಿಗೂ ದೇವರಿಗೂ ಕೋಪ ಬರ್ಸ್ಬಾರ್ದಂತೆ. ಯಾಕೆ ಅಂದ್ರೆ ದೇವ್ರಿಗೆ ಕೋಪ ಬಂದ್ರೆ ಡಾಕ್ಟರ್ ಹತ್ರ ಕಳಿಸ್ತಾನೆ, ಡಾಕ್ಟ್ರಿಗೆ ಕೋಪ ಬಂದ್ರೆ ದೇವ್ರ ಹತ್ರನೇ ಕಳಿಸ್ಬಿಡ್ತಾರೆ. ಆದ್ರೆ ನಮ್ ಮಂಜುನಾಥ್ ಸರ್ ಮಾತ್ರ ಶ್ರೀಕ್ಷೇತ್ರ ದೂರ ಅಲ್ವಾ, ಎಲ್ರು ಅವಾಗವಾಗ ಧರ್ಮಸ್ಥಳಕ್ಕೆ ಹೋಗಕ್ ಕಷ್ಟ ಆಗತ್ತೆ. ನಾವು ಅದಕ್ಕೆ ಆಗಾಗ ಇವ್ರ ದರ್ಶನಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ ಸಾಕು, ಈ ಮಂಜುನಾಥ್ ಸ್ವಾಮಿ ಪೂಜೆ ಮಾಡಿಸ್ಕೊಂಡ್ಬಂದ್ರೆ ನಮ್ಮನೆ ಸ್ವಾಮಿ ನಗನಗ್ತಾ ಖುಷಿಯಾಗಿರ್ತಾರೆ ಸರ್. ಇದು ನನ್ನ ಬದುಕಿನ ಅನುಭವ. ನನ್ನ ಪ್ರಕಾರ ಇದು ಬೆಸ್ಟ್ ಪ್ರೋಗ್ರಾಮ್ ಸರ್. ನಿಮ್ ಮೂಲಕ ಇಡೀ ಕರ್ನಾಟಕದ ಜನತೆ ಪರವಾಗಿ ಸರ್ಕಾರಕ್ಕೆ ಅಪೀಲ್ ಮಾಡ್ಕೋತೀನಿ. ಅವ್ರು ಎಲ್ಲಿವರೆಗೂ ನಾನು ಸೇವೆ ಮಾಡ್ತೀನಿ ಅಂತಾರೋ ಅಲ್ಲಿವರೆಗೂ ದಯವಿಟ್ಟು ಜಯದೇವದಲ್ಲಿ ಅಂಥವ್ರನ್ನ ಡೈರೆಕ್ಟರ್ ಆಗಿ ಮುಂದುವರೆಸಿದ್ರೆ ನಮ್ಮ ತರ ಸಾವಿರಾರು, ಯಾಕೆಂದ್ರೆ ಲಕ್ಷಾಂತ ಹೃದಯಗಳನ್ನ ಗೆಲ್ಲೋದು ಸರ್, ಹೃದಯ ಆಪರೇಟ್ ಮಾಡೋದು ಸುಲಭ ಇರ್ಬೋದು ಸರ್, ಹೃದಯ ಗೆಲ್ಲೋದು ಬಹಳ ಕಷ್ಟ ಅಲ್ವಾ ಸರ್? ಮಂಜುನಾಥ್ ಅಂತಹ ಯಶಸ್ವಿ ಡಾಕ್ಟರ್ಗಳು ಇದ್ದಲ್ಲಿ ಜಯದೇವ ಸಂಸ್ಥೆ ಇದೆಯಲ್ಲ, ಅದು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮೂಗು ಮುರಿಯೋ ಜನ ಇದಾರಲ್ಲ ಸರ್, ಅವರಿಗೆಲ್ಲ ಮುಖಕ್ಕೆ ಹೊಡೆಯೋ ರೀತಿಯ ವಾತಾವರಣ ಅವ್ರು ಸೃಷ್ಟಿ ಮಾಡಿದ್ದಾರೆ ಸರ್, ಬಹಳ ಹೆಮ್ಮೆ ಅನ್ಸುತ್ತೆ. ಆ ಖುಷಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಏನ್ ಇವ್ರ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ಯಾಕೆಂದ್ರೆ ಅವರು ಕೂಡ ಒಬ್ರು ವೈದ್ಯರೆ ಅಂತ ಹೇಳ್ಬೋದು. ಔಷಧಿ ಅಲ್ಲದ ಔಷಧಿ, ಔಷಧಿ ಅಲ್ಲದ ಔಷಧಿ ನಗು. ಇವತ್ತು ನಾವೆಲ್ಲ ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಬಹಳ ಪ್ರಪಂಚ ವೇಗವಾಗಿ ಹೋಗ್ತಾ ಇದೆ. ಸೊ ಸಂಬಂಧಗಳು ಇಲ್ಲ. ಸೊ ನಗು ಅನ್ನೋದು ಒಂದು ವಿಶ್ವ ಭಾಷೆ, ನಗು ಅನ್ನೋದು ಒಂದು ಔಷಧ, ನಗು ಅನ್ನೋದು ಒಂದು ಆಭರಣ. ಅದಕ್ಕೋಸ್ಕರ ನಗುವನ್ನ ನಾವು ಅಳವಡಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಅವರು ನಗುವಿನ ಡಾಕ್ಟರು, ನಗಿಸುವ ಡಾಕ್ಟರು. ಬಹಳ ಖುಷಿ ಆಯ್ತು ತಾವು ಬಂದಿದ್ದು. ಹೇಗಿದೆ ಆರೋಗ್ಯ? ನನಗೆ ಹೃದಯದ ಕಾಯಿಲೆ ಪ್ರಾರಂಭ ಆದಾಗ ಹೋಗಿ ಅಲ್ಲಿ ಅವರನ್ನ ಕಂಡಾಗ ಅನೇಕ ಫಾರ್ಮಾಲಿಟೀಸ್ ಜೊತೆಗೆ ಅದನ್ನೆಲ್ಲ ಮಾಡಿದ್ರು. ಹೀಗಾಗಿ 17 ವರ್ಷಗಳ ಕಾಲ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಹೀಗೆ ಜಯದೇವದಲ್ಲಿ ಅದರಲ್ಲೂ ಮಂಜುನಾಥ್ ಸರ್ತಡೆ ಹೋದ್ರೆ ಯಾರು ನಿರಾಶೆಯಿಂದ ಹಿಂತಿರುಗುವಂತಹ ಸಾಧ್ಯತೆನೂ ಇಲ್ಲ. ಎಲ್ರಿಗೂ ಕೂಡ ಸಂತೋಷದ ಛಾಯೆಯನ್ನ ಹತ್ತಿಸಿ ಕಳಿಸ್ತಾರೆ. ಅದ್ ಯಾವ ಸಂಜೀವಿನಿಯನ್ನ ನಮಗೆಲ್ಲ ತುಂಬಿಕೊಳಿಸ್ತಾರೋ ಗೊತ್ತಿಲ್ಲ. ಅಂತಹ ಒಂದು ಸಂಜೀವಿನಿಯ ಮಾಂತ್ರಿಕ ಮಂತ್ರಗಾರ ಅಂತ ಹೇಳ್ಬೋದು. ಮಂಜುನಾಥ್ ಸರ್ ಅವರು ಕೂಡ ನೂರು ಕಾಲ ಬಾಳಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ರೀ. ಬಹಳ ಸುಖ. ಥ್ಯಾಂಕ್ ಯು ಸರ್.
ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನಿಪ್ಪಾನ್ ಪೈಂಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ ಫೈವ್. ಮಂಜುನಾಥ್ ಅವ್ರ ಜೊತೆ ಮಾತುಕತೆ ಇದೀನಿ. ರೈಟ್, ಮಾತುಕತೆ ಮುಂದುವರ್ಸೋಣ. ನಿಮ್ಮ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳಕ್ ಬಂದಿದ್ದಾರೆ, ಸ್ವಾಗತಿಸಿ, ಪ್ಲೀಸ್ ಕಮ್. ಹೇಳಿ, ಪ್ರಾಬ್ಲಮ್ ಏನಿತ್ತು, ಹೇಗ್ ಸಾಲ್ವ್ ಆಯ್ತು, ಎಷ್ಟು ವರ್ಷಗಳಾದವು, ಈಗ ಹೇಗಿದ್ದೀರಾ? ಡಾಕ್ಟರ್, ನಾನು ಪದ್ಮನಾಭ. ನನಗೆ 33 ವರ್ಷದಿಂದನೂ ಈ ಹೃದಯದ ಕಾಯಿಲೆ ಇತ್ತು. ಬಟ್ ಇವಾಗ 3 ವರ್ಷದ ಹಿಂದೆ ನನಗೆ ಈ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಅನ್ನೋ ಒಂದು ಇದು ರೋಗ ಶುರುವಾಯಿತು. ಇದು ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡು ಇದು ಸ್ವಲ್ಪ ಕ್ರಿಟಿಕಲ್ ಆಗ್ತಾ ಬಂತು. ಆಮೇಲೆ ನಾನು ಇದನ್ನ ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಕೇಳಿದಾಗ, ನಿಮ್ಗೆ ಇದು ಓಪನ್ ಹಾರ್ಟ್ ಸರ್ಜರಿ ಮಾಡಿ ನಿಮ್ಗೆ ಅನಿಮಲ್ ಟಿಶ್ಯೂಸ್ ಇಂದ ಮಾಡಿರೋದನ್ನ ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ನನಗೆ ಆಗ್ಲೇ ಈಗ 70 ವರ್ಷ, ಏನಾದ್ರೂ ಒಂದು ಅಪಾಯ ಆಗ್ಬೋದು. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇರುವಾಗ ಇವ್ರನ್ನ ಭೇಟಿ ಮಾಡಿದಾಗ ಇವರು ಎಲ್ಲ ನೋಡ್ಬಿಟ್ಟು, ನಿಮ್ಗೆ ಅಂತ ಇದನ್ನು ಏನು ಇಲ್ಲ, ಓಪನ್ ಹಾರ್ಟ್ ಸರ್ಜರಿ ಮಾಡೋದು ಏನು ಬೇಕಾಗಿಲ್ಲ, ಇವಾಗ ಸಿಂಪಲ್ ಸರ್ಜರಿ ಒಂದು ಬಂದಿದೆ, ಇದು ಸಿಮಿಲರ್ ಟು ಆಂಗಿಯೋಗ್ರಾಮ್ ತರನೇ ಮಾಡ್ತೀವಿ, ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಒಳಗೇನೆ ಮುಗಿದೋಗುತ್ತೆ, ನೀವು 3 ದಿವಸಕ್ಕೇನೆ ಮನೆಗೂ ಹೋಗ್ಬೋದು, ಏನು ತೊಂದರೆ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳಿ ನನಗೆ ಭರವಸೆ ಮೂಡಿಸಿದ್ರು. ನಂಬಿಕೆ ಬಂದು ಹಾಗಾಗಿ ಇಲ್ಲಿ ಮಾಡಿಸ್ಕೊಂಡೆ. ಇವರು ದೇವರು ಸರ್, ಇವರು ಶ್ರೀ ಮಹಾವಿಷ್ಣು ಲೋಕ ಕಲ್ಯಾಣಕ್ಕೆ ಹೋಗಿ 10 ಅವತಾರನ ಎತ್ತಿದ್ದಾರೆ, ಇವ್ರದ್ದು 11ನೇ ಅವತಾರ ಅಂತಾನೆ ನಾವು. ಸರಿ, ಹೂ ಮಾರ್ತೀನಿ. ಹೂ ಮಾರ್ತೀರಾ? ಹೂ ಮಾರ್ತೀನಿ. ಏನಾಗಿತ್ತು? ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ತುಂಬಾ ಇದಾಗ್ಬಿಟ್ಟಿತ್ತು, ಕಟಿಲು ಆಗಿತ್ತು. ಈಗ ಒಂದ್ 10 ವರ್ಷ ಕೆಳಗಡೆ ಹಾಗಲ್ಲ ಅನ್ಬಿಟ್ಟಿದ್ರು ಅಲ್ಲಿ ಜನರಲ್ ಡಾಕ್ಟರ್ ಎಲ್ಲ. ನಮ್ ದೇವರು ನಮ್ಗೆ ಉಳಿಸ್ಕೊಟ್ರು, ನನ್ ಜೀವದಾನ ಮಾಡಿದ್ರು. ಈಗ 3 ತಿಂಗಳ ಕೆಳಗಡೆ ಜೀವದಾನ ಮಾಡಿದ್ರು ನನ್ಗೆ. ಮತ್ತೆ ಆಯ್ತಾ? ಮತ್ತೆ ಎರಡನೇ ಸರಿ ಫ್ರೀಯಾಗಿ 1 ರೂಪಾಯಿ ತಗೊಂಡಿಲ್ಲ. ಅಂದ್ರೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ 99% ಓಕೆ ಓಕೆ ಆಗಿತ್ತು. ಈಗ ಆರೋಗ್ಯವಾಗಿದ್ದೀರಮ್ಮ? ಆರಾಮಾಗಿದ್ದೀನಿ, ಒಳ್ಳೆದಾಗ್ಲಿ. ಎಸ್, ಈ ಮಗು ಏನಾಯ್ತು? ಸರ್, ನನ್ನ ಹೆಸರು ಚೈತ್ರ. ಮಗು ಹುಟ್ಟಲ್ವಾ, ಅವಾಗ ಇವಳಿಗೆ ಉಸಿರಾಟ ಸಮಸ್ಯೆ ಇತ್ತು, ಸಿರಾದಲ್ಲೇ ಡಿಲಿವರಿ ಆಗಿದ್ದು. ಅವಾಗ ತುಮಕೂರಿಗೆ ಕಳಿಸಿದ್ರು ಮಡಿಲ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ಉಸಿರಾಟದ ಪ್ರಾಬ್ಲಮ್ ಇತ್ತಲ್ವಾ, ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೇಳಿದ್ರು, ಅಲ್ಲಿ ಸರಿಯಾಗಿ ಬರಲಿಲ್ಲ. ಅವಾಗ ಅವರು ಜಯದೇವ ಹಾಸ್ಪಿಟಲ್ಗೆ ಕಳಿಸಿದ್ರು, ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅವಾಗ ಹಾರ್ಟಲ್ಲಿ ಹೋಲಿದೆ ಅಂತ ಹೇಳಿದ್ರು. ಆ ಥರ ಪ್ರಾಬ್ಲಮ್ ಇದ್ರೆ ಕೋಲ್ಡ್ ಎಲ್ಲ ಆಗುತ್ತಂತೆ ಮಕ್ಕಳಿಗೆ. ಅವಾಗ ವೀಕ್ ಆದ್ಲಲ್ಲ, ಈಗ ಆಗಲ್ಲ, 7 ಮಂತ್ಸಲ್ಲಿ ಬನ್ನಿ ಅಂತ ಡೇಟ್ ಕೊಟ್ಟರು. 7 ಮಂತ್ಸಲ್ಲಿ ಬಂದ್ವಿ, ಅಡ್ಮಿಟ್ ಮಾಡಿಕೊಂಡು ಸರ್ಜರಿ ಮಾಡಿದ್ರು. ನಮಗೆ ತುಂಬ ಭಯ ಇತ್ತು, ಇದು ಸರ್ಜರಿ ಹೆಂಗಾಗುತ್ತೋ, ಮಗು ನೋಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ. ಆದರೆ ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಈಗ 10 ಮಂತ್ಸಲ್ಲಿ ಇದೆ, 8 ಮಂತ್ಸಲ್ಲಿ ಸರ್ಜರಿ ಆಯಿತು. ಸರ್ಜರಿ ಆದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾಳೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಮೇಂಟೆನೆನ್ಸ್ ತುಂಬಾನೇ ಚೆನ್ನಾಗಿದೆ ಸರ್, ಭಾರಿ ಚೆನ್ನಾಗಿ ನೋಡಿಕೊಂಡು ಅಮೌಂಟ್ ಇಲ್ಲದೇನೆ ಸರ್ಜರಿ ಮಾಡಿ ಕಳಿಸಿದ್ದಾರೆ. ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಅಮೌಂಟ್ ಇಲ್ಲ ಅಂದ್ರೆ ಡೆಡ್ ಬಾಡಿನೂ ಕೊಡಲ್ಲ. ಇಲ್ಲಿ ಆ ಥರ ಏನಿಲ್ಲ, ತುಂಬ ಹೆಲ್ಪ್ ಆಗಿದೆ. ನಮಗಂತೂ ತುಂಬಾನೇ ಹೆಲ್ಪ್ ಆಯಿತು, ನಮ್ಮ ಮಗು ಇವಾಗ ಆರಾಮಾಗಿದ್ದಾಳೆ. ಅಂದರೆ ಸಾಧನೆ ಅಂದರೆ ನಾವು ಏನು ದೊಡ್ಡ ದೊಡ್ಡ ಕೆಲಸದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡಬೇಕು ಅಂತಲ್ಲ, ಇವನ್ನು ಚಿಕ್ಕ ಚಿಕ್ಕ ಕೆಲಸವನ್ನೇ ತುಂಬ ಪರಿಪೂರ್ಣತೆಯಿಂದ ಮಾಡಿದರೆ ಅದೇ ಒಂದು ದೊಡ್ಡ ಸಾಧನೆ. ನಮ್ಮಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೂ ಕೂಡ ಎವ್ರಿ ಇಯರು ಸ್ಯಾಲ್ರಿ ಜಾಸ್ತಿ ಮಾಡತಕ್ಕಂಥ ಸ್ಲ್ಯಾಬ್ ಸಿಸ್ಟಮ್ ತಂದಿದ್ದೀನಿ, ಎಲ್ಲೂ ಇಲ್ಲ. ಯಾಕೆಂದರೆ ಒಂದು ಉದಾಹರಣೆ ಹೇಳ್ತೀನಿ, ಈಗ ಡಾಕ್ಟರ್ಗೆ 2 ಲಕ್ಷ ಕೊಡ್ತೀವಿ, ಅದೇ ಕಸ ಗುಡಿಸೋರಿಗೆ 100 ಜನ ಇದ್ದಾರೆ, ನೀವು 2000 ರೂಪಾಯಿ ಅವರಿಗೆ ಜಾಸ್ತಿ ಮಾಡಿದರೆ ಎಷ್ಟಾಯಿತು? 2 ಲಕ್ಷ ಆಯಿತು. ಇಲ್ಲಿ ಒಬ್ಬರಿಗೆ 2 ಲಕ್ಷ ಕೊಡ್ತೀವಿ, ಇಲ್ಲಿ 100 ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಆ ರೀತಿ ಚಿಂತನೆ ಮಾಡಬೇಕು. ತುಂಬಾ ಒಳ್ಳೆ ಚಿಂತನೆ ಸರ್. ಎಸ್ ಮೇಡಮ್, ನಿಮ್ಮ ಅನುಭವ ಹೇಳ್ತಾ ಇದ್ದೀರಿ. ನಮಸ್ತೆ ಸರ್, ನನ್ನ ಹೆಸರು ವಸಂತ ಅಂತ. ಇಡೀ ಶಿರಾ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಏನ್ ಜನ ಇದಾರೆ, ಆ ಜನಗಳಿಗೆ ಫ್ರೀ ಸರ್ವಿಸ್ ಸರ್. ಎಷ್ಟು ಜನ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರೋರು, ಜೈದೇವ್ ಬರಕ್ಕಾಗಲ್ಲ ಅಂತ ಮಲ್ಲೇಶ್ವರಮಲ್ ಬ್ರಾಂಚ್ ಓಪನ್ ಮಾಡಿ ಹಳ್ಳಿಯಿಂದ ಬರೋ ಜನಕ್ಕೆಲ್ಲ ಮಲ್ಲೇಶ್ವರಮಲ್ ಟ್ರೀಟ್ ಕೊಡಿಸ್ತಾ ಇದ್ದಾರೆ ಸರ್. ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಅಷ್ಟು ಹೆಲ್ಪ್ ಆಗುತ್ತೆ ಸರ್. ಮತ್ತೆ ಅವ್ರ ಬಗ್ಗೆ ನಾವ್ ಹೇಳ್ಬೇಕು ಅಂದ್ರೆ, ಧರ್ಮ ರಕ್ಷಣೆಗೆ ಅಂತ ಇರೋದು ಒಬ್ಬನೇ ಮಂಜುನಾಥ ಧರ್ಮಸ್ಥಳದಲ್ಲಿ, ಅಸಹಾಯಕರಿಗೆ ಬಡ ಜನಗಳಿಗೆ ಇರೋದು ಜಯದೇವದಲ್ಲಿ ಒಬ್ಬನೇ ಮಂಜುನಾಥ ಸ್ವಾಮಿ. ಮಂಜುನಾಥ್ ಅವರ ಹೆಸರು ಹೀಗೆ ಎಲ್ಲಾ ಕಡೆ ರಾರಾಜಿಸ್ತಿರ್ಲಿ ಅಂತ ಇವ್ರು ಮಾತ್ರ ಅಲ್ಲ, ನಾವೆಲ್ಲರೂ ಆಸೆ ಪಡ್ತಾ ಇದೀವಿ. ನಮ್ಮ ಜಯದೇವ ಸಂಸ್ಥೆಗೆ ಸಂಬಂಧಪಟ್ಟಂತ ಕೆಲವರು ಹಿರಿಯರು ಮಾತಾಡಿದ್ದಾರೆ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಅವರಿಗೆ. ನನಗೆ ಇವತ್ತು ಪರ್ಸನಲಿ ಬರೋಕ್ಕಾಗ್ಲಿ ಆಗೋದಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಅದ್ಭುತವಾದ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ. He is one of the best cardiologists in the country. Since 2001, TNC Roadists have helped over 10,000 children and the breadwinners belonging to below poverty line families. This mammoth task wouldn't have been possible but for the help and support and the accommodation of Dr. C.M. Manjunath.
the director of Jayadeva Institute. ಹೃದಯಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಟ್ಟು ಹೃದಯ ಚಿಕಿತ್ಸೆ ಮಾಡಿ ಸರಿಪಡಿಸ್ತೀರಿ, ಅದರ ಜೊತೆಗೆ ಮಾನವೀಯತೆಯನ್ನು ಕೂಡ ಸೇರಿಸ್ತೀರಿ. ನಿಮ್ಮ ವ್ಯಕ್ತಿತ್ವದಿಂದ ನೀವು ಅನೇಕ ಮಂದಿಯನ್ನು ಪರಿವರ್ತನೆ ಮಾಡಿದ್ದೀರಿ. ನಮ್ಮ ಇನ್ಫೋಸಿಸ್ ಪ್ರತಿಷ್ಠಾನದಿಂದ ಒಂದು ವಿಂಗ್ ಸಹಿತ ನಾವು ಕಟ್ಸಿದೀವಿ. ಮಂಜುನಾಥ್ ಅಂತ ಡಾಕ್ಟ್ರು ಸಾವಿರ ಸಾವಿರ ನಮ್ಮ ಕರ್ನಾಟಕದಲ್ಲಿ ಹುಟ್ಟಬೇಕು. ಜಯದೇವ ಅಂದರೆ ನೀವೇ ಕಾಣ್ತೀರಿ, ನೀವೇ ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮಂತರು ಜಯದೇವದಲ್ಲಿ ಅನೇಕ ವರ್ಷ ಇರಬೇಕು, ಬಹುಶಃ ಬಡವರಿಗೆ ಬಹಳ ಸಹಾಯ ಆಗ್ತದೆ. ಯಾವಾಗ ಹಾಸ್ಪಿಟಲ್ಗೆ ಬಂದ್ರೆ ಎಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ಅಂದರೆ, ಕ್ಲೀನ್ ಆಗಿ ಹಾಸ್ಪಿಟಲ್ ನೋಡಿದ್ರೆ, ನಾವು ಹೋಗಿ ಕಿಚನ್ನಲ್ಲಿ ನೋಡ್ತೀವಲ್ಲ ಟಿಫನ್ ಮಾಡಿದಾಗ, ಅದು ಪೇಷಂಟ್ಗೆ ಆಹಾರ ಕಳಿಸೋದೆಲ್ಲ ನೋಡಿದ್ರೆ, ನಿಮ್ಮ ಥರ ಒಂದು 10 ಜನ ನಮ್ಮ ದೇಶದಲ್ಲಿ ಉಡ್ಬಿಟ್ರೆ ಡಾಕ್ಟ್ರೆ, ನಮ್ಮ ದೇಶನೇ ಉದ್ಧಾರ ಆಗ್ಬಿಡುತ್ತೆ. ರಮೇಶ್ ಅವ್ರಿಗೂ ನಾನೊಂದು ಅಭಿನಂದನೆ ಹೇಳ್ತೀನಿ, ಇಂಥ ವ್ಯಕ್ತಿ ನೀವು ಕರೆದಿದ್ದೀರಿ, ಅದು ನಿಮ್ಮ ಈ ಸರಣಿಗೆ ನಿಮ್ಮ ನಿಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ನೆರವು ಕೊಡ್ತದೆ. ಧನ್ಯವಾದ. ಜೈ ಕರ್ನಾಟಕ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸುಮಾರು 40-45 ದಾನಿಗಳು ಸಂಘ ಸಂಸ್ಥೆಗಳು ನಮ್ಮಲ್ಲಿ ಕೈ ಜೋಡಿಸಿದ್ದಾವೆ. ನಾನು ನಿರ್ದೇಶಕರಾಗಿ ಚಾರ್ ತಗೊಂಡಾಗ ಪೂರ್ ಪೇಷಂಟ್ ಫಂಡು ಕೇವಲ 25 ಲಕ್ಷ ಇತ್ತು, ಇವತ್ತು 110 ಕೋಟಿ ಸಂಗ್ರಹಣೆಯಾಗಿದೆ. ಯಾಕೆಂದರೆ ನಾವು ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ಳೋದು ಒಂದು ರೋಗಿಯ ಪ್ರಾಣವನ್ನು ಉಳಿಸ್ತೀವಿ ಅಂತ ಅಲ್ಲ, ಆ ಒಂದು ರೋಗಿಯ ಪ್ರಾಣ ಉಳಿದ್ರೆ ಇಡೀ ಕುಟುಂಬದ ಪ್ರಾಣ ಉಳಿಯಿತು. 2010 ಮೈಸೂರಿನಲ್ಲಿ ಒಂದು ಜಯದೇವ ಹೃದ್ರೋಗ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ, ಅದು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನಂತರ 2011 ಬೆಂಗಳೂರಿನ ESI ಹಾಸ್ಪಿಟ್ಲಲ್ಲಿ ಮಾಡಿದ್ವಿ. ನಂತರ 2016 ಗುಲ್ಬರ್ಗಾದಲ್ಲಿ ಒಂದು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ನನಗೆ ಹಲವಾರು ಜನ ಪತ್ರ ಬರೆದಿದ್ದಾರೆ ಗುಲ್ಬರ್ಗದ ಭಾಗದವರು, ಸರ್ ಮೊದಲು ನಾವು ಹಾರ್ಟ್ ಟ್ರೀಟ್ಮೆಂಟ್ಗೆ ಹೈದರಾಬಾದ್ಗೆ ಹೋಗಬೇಕಾಗಿತ್ತು, ಒಡವೆ ಮಾರ್ತಾ ಇದ್ವಿ, ಆಸ್ತಿ ಮಾರ್ತಾ ಇದ್ವಿ, ಇವತ್ತು ಪ್ರಾಣನೂ ಉಳಿಸಿದ್ದೀರಾ, ನಮ್ಮ ಒಡವೆನೂ ಉಳಿಸಿದ್ದೀರಾ, ನಮ್ಮ ಆಸ್ತಿನೂ ಉಳಿಸಿದ್ದೀರಾ, ಇದು ಬಹಳ ಒಂದು ನೆಮ್ಮದಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ನನ್ನ ಭಾವನೆ. ನಾವು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಇವತ್ತು 125 ಜನ ಕಾರ್ಡಿಯಾಲಜಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, 62 ಜನ ಹಾರ್ಟ್ ಸರ್ಜನ್ ಇದ್ದಾರೆ, ಸುಮಾರು 40 ಜನ ಅನಸ್ಥೆಟಿಸ್ಟ್ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಇಷ್ಟು ಗರಿಷ್ಠ ಸಂಖ್ಯೆಯಲ್ಲಿ ಇರತಕ್ಕಂತಹ ತಜ್ಞರು ಅಂದ್ರೆ ಇದು ಜಯದೇವ ಹೃದ್ರೋಗ ಸಂಸ್ಥೆ. ನಮ್ಮ ಇಡೀ ರಾಜ್ಯವೇ ಮೆಚ್ಚುವಂತ ನೇತ್ರ ತಜ್ಞರು ಬಂದಿದ್ದಾರೆ. ಸ್ವಾಗತಿಸಿ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು. ವೆಲ್ಕಮ್ ಸರ್. ಖುಷಿ ಆಯ್ತು, ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಎಸ್, ನಿಮ್ಮ ಫ್ರೆಂಡ್ ಮಂಜುನಾಥ್ ಅವರು ಇದ್ದಾರೆ, ಹೇಳಿ. ತುಂಬಾ ಸಂತೋಷ ಆಗ್ತಾ ಇದೆ ಸರ್, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಈ ಕುರ್ಚಿನಲ್ಲಿ ನೋಡ್ಲಿಕ್ಕೆ. ಆಫ್ ಕೋರ್ಸ್ ಮೋಸ್ಟ್ ಡಿಸರ್ವಿಂಗ್, ಐ ಮಸ್ಟ್ ಸೇ. ಯೆಸ್, ವೆರಿ ಪ್ರೌಡ್ ಆಸ್ ಅ ಡಾಕ್ಟರ್. ಹಿ ಹಸ್ ಡನ್ ಗ್ರೇಟ್ ಜಾಬ್. ಹೌ ಮಂಜುನಾಥ್ ಎಕ್ಸೆಲ್ಸ್ ಇಸ್ ದಟ್ ಒಂದು ಗವರ್ಮೆಂಟ್ ಸರ್ವಿಸ್ ನಲ್ಲಿ ಈಕ್ವಲ್ ಟು ಅ ಪ್ರೈವೇಟ್ ಹಾಸ್ಪಿಟಲ್, ಬಟ್ ಹಿ ಹಸ್ ಟೇಕನ್ ಇಟ್ ಟು ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಂಡ್ ಇಟ್ ಕ್ಯಾನ್ ಬಿ ಡನ್ ಇನ್ ಅ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಮೊಟ್ಟ ಮೊದಲು ತೋರಿಸಿದವರು ಡಾಕ್ಟರ್ ಮಂಜುನಾಥ್. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು. ಸೋ ಹ್ಯಾಪಿ ಅಬೌಟ್ ದಟ್. ಪೇಷಂಟ್ಸ್ಗೆ